ಗೀತಾ ಇಲ್ಲಿ ಬಂದು ಕೂತಿದ್ಯಾ? ಏ ಗೀತಾ, ನಾನ್ ಕೂಗ್ತಿದ್ರೆ ಸುಮ್ಮನೆ ಬರಿತಾ ಕೂತಿದ್ಯಾ? ಏಯ್, ನಿನಗೆ ಹೇಳ್ತಾ ಇರೋದು ಹೊಸ ರೂಪ ತೋರಿಸ್ತೀನಿ ಅನ್ನ. ಮಂತ್ರ ಸಹಿತ ಮಹಾಯುದ್ಧ ಅಂದ್ರೆ ಏನೇ ಅರ್ಥ? ಗೀತಾ, ವಿಜಯ್ ಏನೋ ದೊಡ್ಡ ಪ್ಲಾನ್ ಮಾಡಿದಾನೆ ಕಣೆ. ಅದೇನ್ ಮಾಡೋದು ಕೊಟ್ಟಿದ್ದಾನೋ ಗೊತ್ತಿಲ್ಲ. ಈಗಿನ ಕಾಲದ ಕಾರಲ್ಲಿ ಹೊಗೆ ಬರಲ್ಲ, ಧೂಳಾದ್ರೂ ಬರ್ಲೇಬೇಕಲ್ವಾ? ಧೂಳ್ ಎಬ್ಸೋರು ಧೂಳ್ ಆಗ್ತಾರೆ, ಹಾರಾಡೋರು ಹಾಳಾಗ್ತಾರೆ. ಅಲ್ಲ, ಯಾರೇ ಇವ್ಳು ಬನ್ರೆ? So sweet of you, darling. ನಾನು ಬಿಟ್ಟಿರೋಕೆ ಆಗಲ್ಲ ಅಲ್ವಾ ನಿಂಗೆ? ಆಗ್ಲಿಲ್ಲ ಅಂತ ತಾನೆ ಈ ಮಿಡ್ ಇಯರ್ ಅಲ್ಲೂ ನಿನ್ಗೆ ಅಡ್ಮಿಷನ್ ಕೊಡ್ಸಿರೋದು. ನಾನು ಬಂದಾಯ್ತಲ್ಲ ಅಕ್ಕನಮ್ಮ ಟಾಟ. ಓ ಸೋನು, ನನಗೂ ಅಷ್ಟೇ, ನಿನ್ನನ್ನು ಬಿಟ್ಟಿರೋಕೆ ಆಗ್ಲಿಲ್ಲ. ನೀನ್ ಹೀಗ್ ಮುಖ ತೊಳ್ಕೊಂಡಿದ್ರೆ ಆಗಿರೋ ಕಲೆ ಹೊರಟೋಗುತ್ತಾ? ಕೊಳೆ ಇರೋದು ಅಲ್ಲೇ ಕಣೆ, ನೀನ್ ಅಲ್ಲೇ ತೊಳಿಬೇಕಾಗಿತ್ತು. ಏನೇ ಗೀತಾ, ನೀನು ಆ ಜಂಬತ್ ಕೋಳಿಗೆ ಕಪಾಳಕ್ ನಳಕ್ ಬಾರಿಸಿ ಬುದ್ಧಿ ಹೇಳೋದಲ್ವಾ? ಅವಳು ಯಾರು, ಅವಳು ಬಂದಿರೋದ್ ಯಾಕೆ? ತಗೊಂಡ್ರೆ ಬೆಲೆ ಇರಲ್ಲ ಅಣ್ಣ, ಕಿತ್ಕೊಂಡವ್ರೆ ಕೈ ಮೇಲಿಡ್ಬೇಕು, ಮೆರೆದವ್ರ ಮುಖದಲ್ಲಿ ಉರಿ ಕಾಣ್ಬೇಕು, ಆ ಉರಿ ನನ್ನ ಮುಖನ ಬೆಳಗ್ಬೇಕು. ನನಗೆ ನಂಬಿಕೆ ಇದೆ, ನನ್ನ ಮಗ ಆ ಬೀಗದಕಿನ ಮತ್ತೆ ವಾಪಸ್ ನನ್ನ ಕೈಗೆ ಕೊಡ್ಸೆ ಕೊಡಿಸ್ತಾನೆ ಅಂತ. ಹೀಗೆ ಹೇಳೋ ವಿಜಿ, ನನ್ನ ಈ ಕಾಲೇಜಿಗೆ ಕರ್ಸ್ಕೊಂಡಿದ್ದಾದ್ರೂ ಯಾಕೆ? ನೀನು ಒಂದು ಹೆಜ್ಜೆ ಇಟ್ಟರೆ ಅದರಿಂದೆ ಒಂದು ಬಲವಾದ ರೀಸನ್ ಇರುತ್ತೆ ಅಂತ ನನಗೆ ಗೊತ್ತು. ಸುಮ್ಮನೆ ಈ ಕಾಲೇಜಿಗೆ ನಿನ್ನನ್ನು ಅಡ್ಮಿಷನ್ ಕೊಡಿಸ್ಕೊಂಡಿಲ್ಲ. ಇಷ್ಟು ವರ್ಷಗಳ ನಂತರ ನನ್ನ ಲವ್ ಪ್ರಪೋಸಲ್ಗೆ ಒಪ್ಪಿಗೆನ ಸೀಲ್ ಹಾಕ್ಬೇಕಂತ ಏನಾದರೂ ಅನಿಸ್ತಾ? ನೀನು ಯಾವಳ ಮುಖದ ಮೇಲೆ ಕಾಫಿ ಚೆಲ್ದ ಅವಳು ನನ್ನ ಲೈಫ್ಗೆ ಅಂಟ್ಕೊಂಡಿರೋ ಕೆಸರುಸು. ಆ ಗೀತ ನನ್ನ ಸ್ವತಂತ್ರ ಕಿತ್ಕೊಂಡಿದ್ದಾಳೆ, ನನ್ನ ಪ್ರತಿ ಹೆಜ್ಜೆಗೂ ಅಡ್ಗಾಲಾಗ್ತಿದ್ದಾಳೆ, ನನ್ನ ಕನಸುಗಳನ್ನ ಕತ್ತಿಸ್ಕಿ ಸಾಯಿಸ್ತಿದ್ದಾಳೆ. ನಾನು ಮೆರಿಬೇಕಾಗಿರೋ ನನ್ನ ಕಾಲೇಜಲ್ಲಿ ಅವಳು ಮೆರೀತಿದ್ದಾಳೆ. ಒಟ್ಟಿನಲ್ಲಿ ನನ್ನ ಸ್ವಂತಿಕೆ ನಮ್ಮ ಮರೀಚಿಕೆ ಮಾಡಿ ವಾಟ್ ಹೆಂಡತಿ ಅನ್ನೋ ಹೆಸರಿಟ್ಕೊಂಡು ನನ್ನ ಆಟ ಆಡಿಸ್ತಿದ್ದಾಳೆ. ಅವಳು ನನ್ನ ಹೆಂಡತಿನೂ ಅಲ್ಲ, ನಾನು ಅವಳು ಗಂಡನೂ ಅಲ್ಲ. ಇದು ಅಘೋಷಿತ ಸತ್ಯ. ಸಾಮಾನ್ಯದವನಲ್ಲ ತಂಗಿವ ನಿನ್ನ ಮಗ, ಸಖತ್ತಾಗಿ ಆಟ ಆಡ್ತಿದ್ದಾನೆ. ಆ ಗೀತಾಗೆ ಕಾಟ ಕೊಡೋ ಆಟ ನೋಡಕ್ಕೆ ಭಾರಿ ಮಜಾ ಇದೆ ತಂಗಿವ. ಎಲ್ಲ ಆಟನೂ ಅವಳಿಗೆ ಕಾಟ ಕೊಡಬೇಕು ಅಂತಾನೆ ಶುರು ಮಾಡಿದ್ದು ಅಣ್ಣ. ಆದ್ರೆ ಆಟ ಮುಗಿಯೋ ಹೊತ್ತಿಗೆ ಕಾಟ ಅನುಭವಿಸೋ ಸರದಿ ನಮ್ದಾಗ್ಬಿಡತ್ತೆ. ಐಸ್ ಕ್ರೀಮ್ ಕೊಟ್ರೋ ತಣ್ಣಗಾಗ್ಲಿ. ಹಲೋ ಬುಲ್ಬುಲ್, ಉರ್ಕೊಂತಿದ್ಯಾ? ನೋಡೋ ಡೌರಾಣಿ ಮುಖ ಹೇಗೆ ಡಲ್ ಹೊಡಿತಿದೆ. ವಿಜಯ್ ತುಂಬಾನೇ ದೊಡ್ಡ ಪ್ಲಾನ್ ಮಾಡಿದಾನೆ ಕಣೆ ಗೀತಾ. ಆ ಸೋನು ಮೆರಿಬೇಕು, ನೀನ್ ಮರಿಬೇಕು, ಅದೇ ಅವನ ಉದ್ದೇಶ ಆಗಿದೆ.
ಎಷ್ಟು ಆಡ್ಕೊಂಡ ನೋಡು. ನನಗೆ ಅನ್ಸುತ್ತೆ ಪ್ಲಾನ್ ಗೀನು ಏನು ಇಲ್ಲ, ನಮ್ಮ ಗೀತನ ಉರ್ಸೋದೇ ಅವನ ಉದ್ದೇಶ ಅಂತ. ಅವನ್ ಏನಾದ್ರೂ ಮಾಡ್ಕೊಳ್ಳೆ ಕಣೆ. ಗೀತಾ ನೀನ್ ಏನೇ ಮಾಡ್ತೀಯಾ? ಇಣುಕ್ ನೋಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ಅಲ್ಲಿ ತನಕ ಹೋಗದೇ ಇಲ್ಲ. ನಂಗೆ ಸ್ಟಾರ್ಟಲ್ಲೇ ಸಿಗುತ್ತಲ್ಲ ಅವನ್ ಜೇಬು ಅನ್ನೋ ಜಗತ್ತು, ಆ ಜಗತ್ತೇ ಸಾಕು ನಂಗೆ. ನೀನೇ ನನ್ ಶತ್ರು ಆಗ್ಬಿಟ್ಟಿದ್ಯಾ? ಆದ್ರೆ ನನ್ ಕೈಯಿಂದ ಸಾಯೋ ಕರ್ಮ ನಿನಗ್ ಬೇಡ, ಹೊರಟೋಗು. ಕಿವಿ ಕೇಳ್ಸಲ್ವಾ? ಹೀರೋಯಿನ್ ತರ ನಿಂತಿದ್ಯಲ್ಲ, ಸತ್ತೋಗ್ದೆ ನೀನ್ ಉಳ್ಕೊಳಕ್ಕೆ ನೀನೇನ್ ಅಮೃತ ಕುಡ್ದಿದ್ಯಾ? ತಂಗೆವಾ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ ತಂಗೆವಾ. ಏನಾಯ್ತಣ್ಣ ಈಗ? ಏನ್ ನೋಡು ತಂಗೆವಾ, ನಾನು ಹೇಳ್ತೀನಿ ಕೇಳು. ಆ ಗೀತಾಳ ಹತ್ರ ಏನೋ ಒಂದು ಪವರ್ ಇದೆ ತಂಗೆವಾ. ಆ ಪವರು ಅವಳ ಅಕ್ಕಪಕ್ಕ ಇರೋರ ಹತ್ರ ಒಂದು ವೈಬ್ರೇಷನ್ ಹುಟ್ಟಾಕತ್ತೆ, ಎದುರಾಳಿಗಳ ಹತ್ರ ಒಂದು ಚಳಿ ಹುಟ್ಟಿಸಾಕತ್ತೆ. ಯಾಕೆ ಇದೆ ತಂಗೆವ? ಕಾರಣ ಇದೆ. ಈ ಅಯಸ್ಕಾಂತ ಅದರ ಹತ್ರ ಇರೋ ವಸ್ತುಗಳನ್ನೆಲ್ಲ ಅಯಸ್ಕಾಂತ ಆಗಿ ಮಾಡುತ್ತೆ ನೋಡು. ಸೇಮ್ ಗೀತ ಅದೇ ತರ, ಅವಳ ಬುದ್ಧಿ ಏನಿದೆ ಅವಳ ಅಕ್ಕಪಕ್ಕ ಇರೋರಿಗೂ ಕೂಡ ಅದೇ ಬುದ್ಧಿ ಬಂದ್ಬಿಟ್ಟಿದೆ. ಇವತ್ತು ಯಾಕೋ ಈ ಮನೆ ಕೆಲಸದವಳು ಕಣ್ಮಣಿನೂ ಬರ್ತಾ ಗೀತ ಆಗಿ ಬದಲಾಗ್ತಿದ್ದಾಳೆ ಅಂತ ಅನಿಸ್ತಿದ್ದ ತಂಗೆವ. ಎಷ್ಟೋ ಜನ ಕೂಲಿ ನಾಲಿ ಮಾಡಿ ವಿದ್ಯೆ ಕಲಿತಿದ್ದಾರೆ ಇಲ್ಲಿ. ವಿದ್ಯಾರ್ಥಿಗಳ ಅಪ್ಪ ಅಮ್ಮಂದಿರೋ ಈ ಕಾಲೇಜಿಗೆ ಫೀಸ್ ಅಷ್ಟೇ ಕಟ್ಟಿಲ್ಲ, ಕಂತುಗಳನ್ನ ಕಟ್ಟಿದ್ದಾರೆ. ಮಕ್ಕಳ ಭವಿಷ್ಯನ ಕಟ್ಟಿದ್ದಾರೆ. ಇಂಥ ಪವಿತ್ರವಾದ ಸ್ಥಳ, ನಿಮ್ಮ ಈ ರೀತಿ ಉಚ್ಚಾಟಗಳಿಂದ ಅಪವಿತ್ರ ಆಗ್ಬಾರ್ದು. ಅವಳ ನಮ್ಮನ್ ಈ ತರ ಹೊಡೆದ್ಬಿಟ್ಲು, ಒಳ್ಳೆ ಟೀಚರ್ ಮಕ್ಳುಗಳ್ ನೋಡಿಯೋ ತರ ಎಲ್ರು ಮುಂದೆ ಎಂತ ಅವಮಾನ ಆಯ್ತು. ಛೇ ಅಲ್ಲ, ನೀನ್ ಈ ಕಾಲೇಜ್ ಓನರು, ಆದ್ರೂ ಅವಳಗ್ ನೀನಂದ್ರೆ ಭಯ ಇಲ್ವಾ? ಅವಳು ಪ್ರೆಸಿಡೆಂಟ್ ಅಲ್ವಾ, ಸೊ ಅದಕ್ಕೆ ಕೊಬ್ಬು. ಆ ಅಧಿಕಾರನ ಯೂಸ್ ಅಲ್ಲ, ಮಿಸ್ ಯೂಸ್ ಮಾಡ್ಕೊಂತಿದ್ದಾಳೆ. ವಾಟ್, ಅವ್ಳು ಪ್ರೆಸಿಡೆಂಟಾ? ಅಂದ್ರೆ ಎಲೆಕ್ಷನ್ ಅಲ್ಲಿ ನೀನ್ ಸೋತ್ ಬಿಟ್ಟಿಯಾ? ನೀನ್ ನಿಜವಾಗ್ಲು ಯಾವುದೇ ಕ್ರಿಯೆಗಾದ್ರೂ ತಕ್ಕ ಪ್ರತಿಕ್ರಿಯೆ ಇರುತ್ತೆ. ನಾವು ಅದನ್ನೇ ಮಾಡ್ತಿರೋದು, ಕಣ್ಮಣಿಯ ಕ್ರಿಯೆಗೆ ಇದು ನಮ್ಮ ಪ್ರತಿಕ್ರಿಯೆ. ಎಂತ ಹೇಳಿಗಳು ಇರ್ಬೇಕು ನೀವು? ಇಷ್ಟು ವರ್ಷ ಈ ಮನೆಗೆ ದುಡ್ದಿರೋ ಅವಳನ್ನ ಒಂದೇ ಒಂದ್ ಮಾತಿಗೆ ಆಚೆ ಕಳಿಸ್ತಿದ್ದೀರಲ್ಲ, ಧೈರ್ಯ ಇದ್ರೆ ನನ್ನನ್ನ ಎದುರಿಸಿ. ಇಂಥ ಅಮಾಯಕರು ನಲ್ಲ, ಹೆಚ್ಚಿಗೆ ಯೋಚನೆ ಮಾಡ್ಬಿಡಿ, ಅದು ನಿಮ್ಮಿಂದ ಸಾಧ್ಯ ಇಲ್ಲ. ಈ ಮನೆ ಅಧಿಕಾರ ನನ್ ಕೈಲಿದೆ. ಸಾರಿ ಶೀತಲ್, ನಾನು ಅವಾಗಲೇ ಮಧ್ಯದಲ್ಲೇ ಕಾಲ್ ಕಟ್ ಮಾಡಿದೆ. ನೀನ್ ಆ ಕ್ವಶನ್ಗೆ ನಾನು ಈಗ ಆನ್ಸರ್ ಮಾಡ್ತೀನಿ. ನನ್ನ ದಾರಿಗೊಬ್ಳು ಅಡ್ಡ ಇದ್ದಾಳೆ, ಆದ್ರೆ ಆ ಅಡ್ಡಿನ ಅಡ್ಡಾಡ್ಸ್ಕೊಂಡು ಹೊಡಿಯೋದು ನನಗೆ ದೊಡ್ಡ ವಿಷಯ ಅಲ್ಲ. ಯಾಕೋ ನೀನು ತುಂಬಾ ದೊಡ್ಡ ರಿಸ್ಕ್ ತಗೊಂತಿದ್ಯಾ ಅಂತ ನಿಂಗೆ ಅನಿಸ್ತಾ ಇಲ್ವಾ ಸೋನು? ಆ ವಿಜಯ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ ಜೊತೆಗೆ ಈಗ ಮಧ್ಯೆ ಬೇರೆ ಯಾರೋ ಬಂದಿದ್ದಾರೆ ಅಂತಿದ್ಯಾ? ಮಧ್ಯೆ ಬಂದಿರೋದು ಸಮಸ್ಯೆ ಆಗಿರೋದು ಇಬ್ರು ಒಬ್ಬರೇ ಶೀತಲ್. ಕಾಲೇಜಲ್ಲಿ ನಿನ್ನ ದರ್ಬಾರ್ ಹೇಗಿತ್ತು? ಬಿಸಿ ಹುಡುಗ ನೀನು, ಸೋನಿ ಅಂತ ಸೋನು, ಏನಾದರೂ ವರ್ಕೌಟ್ ಆಯ್ತಾ? ಚೆನ್ನಾಗೇ ವರ್ಕ್ ಆಯ್ತಾ ಮಾಮ. ದೇವ್ರೆ, ಒಂಚೂರು ಬಿಡಿಸಿ ಹೇಳು. ಮಾತು ಕೇಳ್ತಾ ಕೇಳ್ತಾನಾದ್ರೂ ನನ್ನ ಮನಸ್ಸಿನ ವಿರಹನ ಸ್ವಲ್ಪ ಕಮ್ಮಿ ಮಾಡೋಕ್ಕಾಗ್ತಾ ನೋಡ್ತೀನಿ. ಸೋನು ಆ ಗೀತಾಗೆ ಚೆನ್ನಾಗಿ ಪಾಠ ಕಲಿಸಿದ್ಲು ಮಾಮ. ಏನು ಏನು ಪಾಠ?
ನಾನು ಸೋನು ಒಂದು ರೊಮ್ಯಾಂಟಿಕ್ ಸೀನ್ಗೆ ಹೆಜ್ಜೆ ಹಾಕ್ತಾ ಇದ್ವಿ. ಊರಿ ತಡ್ಕೊಳಕ್ ಆಗದೆ ಆ ಗೀತಾ ಮಧ್ಯ ಬಂದ್ಲು. ಅಂತೂ ಎಮೋಷನಲ್ ಗೇಮ್ ಸ್ಟಾರ್ಟ್ ಮಾಡೋ ಟೈಮ್ ಬಂತು ವಿಜಯ್. ಈಗ ನೋಡು, ಒನ್ ಟೂ ತ್ರೀ.